ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ವಿಕಾ ಚಾನಲ್. ಇವತ್ತು ನಾನು ನಿಮಗೆ ಸಬ್ಬಸಿಗೆ ಸೊಪ್ಪನ್ನ ಯೂಸ್ ಮಾಡಿ ಬಸ್ಸಾರು ಮತ್ತು ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ರೆಸಿಪಿ ಮಾಡಲು ಬೇಕಾಗುವ ಇಂಗ್ರೀಡಿಯೆಂಟ್ಸ್ನ ನೋಡೋಣ. ಇವತ್ತು ನಾನು ಒಂದು ದಪ್ಪ ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪನ್ನ ಕ್ಲೀನ್ ಮಾಡಿ ವಾಶ್ ಮಾಡಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಒಂದು 10 ರಿಂದ 12 ಬೆಳ್ಳುಳ್ಳಿ ಹೆಸ್ಲು, ಒಂದು 1/4 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಹಣ್ಣಾಗಿರೋ ಟೊಮೊಟೊನ ಈ ರೀತಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಒಂದು ಮೀಡಿಯಂ ಸೈಜ್ ಈರುಳ್ಳಿ, ಇದನ್ನೂ ಅಷ್ಟೇ ಈ ರೀತಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಒಂದು 1/4 ಕಪ್ಪಷ್ಟು ಹೆಸರು ಕಾಳನ್ನ ನೀರಾಗ ನೆನೆಸಿಟ್ಟಿದ್ದೀನಿ. 1/4 ಕಪ್ಪಷ್ಟು ತೊಗರಿ ಬೇಳೆನ ನೀರನ್ನು ನೆನೆಸಿ ತೆಗೆದಿಟ್ಕೊಂಡಿದ್ದೀನಿ. ಹೆಸರುಕಾಳು ಮತ್ತು ತೊಗರಿ ಬೇಳೆ ಎರಡನ್ನೂ ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ. ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ ನೀರಾಗ ನೆನೆಸಿಟ್ಟಿದ್ದೀನಿ. ಒಂದು ಸಣ್ಣ ಕಪ್ಪಲ್ಲಿ 1/4 ಕಪ್ಪಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ, 1 ಟೇಬಲ್ಸ್ಪೂನಷ್ಟು ಮೆಣಸು ಮತ್ತು 1/4 ಟೇಬಲ್ಸ್ಪೂನಷ್ಟು ಜೀರಿಗೆ, 1/4 ಟೇಬಲ್ಸ್ಪೂನಷ್ಟು ಅರಿಶಿನ ಪುಡಿ, 1/4 ಟೇಬಲ್ಸ್ಪೂನಷ್ಟು ಸಾಸಿವೆ, 1-2 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, 1-3 ಟೇಬಲ್ಸ್ಪೂನಷ್ಟು ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಇವತ್ತು ಕಲ್ಲುಪ್ಪು ಯೂಸ್ ಮಾಡ್ತಿದ್ದೀನಿ. 1/2 ಟೇಬಲ್ಸ್ಪೂನಷ್ಟು ಸಾಂಬಾರ್ ಪೌಡರು. ಸಾಂಬಾರ್ ಪೌಡರ್ ಹೇಗೆ ಮಾಡೋದು ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ನೀವು ನೋಡ್ಕೋಬೋದು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಒಂದು ಪಾತ್ರೆಗೆ ನೆನೆಸಿಟ್ಟಿರೋಂಥ ಹೆಸರುಕಾಳು ಮತ್ತು ತೊಗರಿಬೇಳೆ ಹಾಕಿ 1/4 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರಿನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರಲಿ, ಬಸ್ಸಾರು ಮಾಡ್ಕೊಳ್ಳೋಕ್ಕೆ ಬೇಕಾಗತ್ತೆ. ಇದ್ರ ಜೊತೆ ಒಂದು 1/4 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಕಲಸಾದ್ಮೇಲೆ ಇದನ್ನ ನಾವು ಬೇಯಕ್ಕೆ ಬಿಡಬೇಕು. ಬೇಳೆ ಒಂದು 70%ವರೆಗೂ ಕುಕ್ ಆಗೋ ತನಕ ನಾವು ಇದನ್ನ ಬೇಯಿಸ್ಕೊಳ್ಳೋಣ. ಬೇಳೆ ಬೇಯಿಸ್ರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಕಡಾಯಲ್ಲಿ 1 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿಯಾಗಿದ್ದು ಕಟ್ ಮಾಡಿಟ್ಟಿರೋಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು. ಹಾಕಿ ಲೈಟ್ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬ ಫ್ರೈ ಮಾಡ್ಕೋಬಾರ್ದು ಫ್ರೆಂಡ್ಸ್, ಜಸ್ಟ್ ಈ ರೀತಿ ಕಲರ್ ಚೇಂಜ್ ಆಗಿದ್ದು. ನಾವು ಇದಕ್ಕೆ ಜೀರಿಗೆ ಮತ್ತು ಮೆಣಸು ಹಾಕ್ಕೊಳ್ಳೋಣ. ಜೀರಿಗೆ ಮೆಣಸು ಹಾಕಾದ್ಮೇಲೆ ಇದೊಂದು 30 ಸೆಕೆಂಡ್ ಫ್ರೈ ಆದರೆ ಸಾಕು. ಇಡೀ ಕಡಾಯಿ ತುಂಬ ಬಿಸಿ ಇರುತ್ತೆ, ಸೊ ಜೀರಿಗೆ ಹಾಕಿದ ತಕ್ಷಣ ಒಂದು 30 ಸೆಕೆಂಡಲ್ಲೇ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ, ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಕಟ್ ಮಾಡಿಟ್ಟಿರೋಂಥ ಟೊಮೊಟೊ ಹಣ್ಣು, ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೇಕು. ಹಾಕಿ ಟೊಮೊಟೊ ಹಣ್ಣು ಸ್ವಲ್ಪ ಸಾಫ್ಟ್ ಆಗೋ ತನಕ ಒಂದು 2-3 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಗ್ಯಾಸ್ನ ಮೀಡಿಯಮ್ ಸಿಮ್ಮಲ್ಲೇ ಇಟ್ಕೊಳ್ಳಿ. ನೋಡಿ, ಟೊಮೊಟೊ ಹಣ್ಣು ಈ ರೀತಿ ಸಾಫ್ಟ್ ಆಗಿದೆ, ನೀವು ನೋಡ್ಬೋದು. ಈಗ ನಾವು ಇದಕ್ಕೆ ತುರಿದಿಟ್ಟಿರುವಂಥ ತೆಂಗಿನಕಾಯಿ ಹಾಕ್ಕೊಳ್ಳೋಣ. ತೆಂಗಿನಕಾಯಿ ಹಾಕಿ 1 ನಿಮಿಷ ಫ್ರೈ ಆದರೆ ಸಾಕು. ಕಟ್ ಮಾಡಿಟ್ಟಿರೋ ತೆಂಗಿನಕಾಯಿ ಹಾಕಿದ್ರೆ ಅಂದರೆ ಒಂದು 2-3 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಬಟ್ ನಾವು ಈಗ ಸ್ಟೌವ್ ಆಫ್ ಮಾಡ್ಕೊಳ್ಳೋಣ. ಸ್ಟೌವ್ ಆಫ್ ಮಾಡಾದ್ಮೇಲೆ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನಾವು ಬೇಯಿಸಿಟ್ಟಿರೋಂಥ ಸ್ವಲ್ಪ ಬೇಳೆಕಾಳು ಹಾಕಿ ಇದನ್ನ ನಾವು ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಈಗ ಇದು ತಣ್ಣಗಾಗಕ್ಕೆ ಬಿಡಬೇಕು. ನೋಡ್ಬೋದು ಫ್ರೆಂಡ್ಸ್, ಬೇಳೆ ನೀರು ಚೆನ್ನಾಗಿ ಕುದಿತಾ ಇದೆ. ನೀವು ಬೇಳೆ ನೋಡ್ಬೋದು, ಒಂದು 70%ವರೆಗೂ ಕುಕ್ ಆಗಿದೆ. ನೀವು ಬೇಳೆನ ಪ್ರೆಸ್ ಮಾಡಿ ನೋಡಿದ್ರೆ ಈ ಥರ ಪೌಡರ್ ಥರ ಬರಬೇಕು. ಇದು ಮೆತ್ತಗಾಗಿಲ್ಲ, ಬಟ್ ಪುಡಿ ಪುಡಿ ಬರುತ್ತೆ. ಇಷ್ಟು ಇತ್ತು ಅಂದರೆ ಇದು 70%ವರೆಗೂ ಕುಕ್ ಆಗಿದೆ ಅಂತ. ನೀವು ಸೊಪ್ಪಾಗಕ್ಕೆ ಮುಂಚೆನೇ ಕಂಪ್ಲೀಟಾಗಿ ಬೇಯಿಸಿದ್ರೆ ಅಂದರೆ ಸೊಪ್ಪಾಕಾದ್ಮೇಲೆ ಫುಲ್ಲು ಮೆತ್ತಗಾಗತ್ತೆ, ಗಟ್ಟಿನೇ ಕಾಣಿಸುತ್ತೆ. ಬಟ್ ಅದನ್ನ ನಾವು ಪುಡಿ ಮಾಡಿದ ಅದನ್ನ ನಾವು ಪ್ರೆಸ್ ಮಾಡಿದಾಗ ಈ ರೀತಿ ಪೌಡರ್ ಆಗಬೇಕು. ನೋಡಿ, ಬೇಳೆ ಕುಕ್ ಆಗಿದೆ. ಈಗ ನಾವು ಸಬ್ಬಸಿಗೆ ಸೊಪ್ಪು ಹಾಕ್ಕೊಳ್ಳೋಣ. ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಒಂದು 1/4 ತಟ್ಟೆ ಮುಚ್ಚಿ ಈ ರೀತಿ ಬಿಟ್ಟು ಒಂದು 10 ನಿಮಿಷದವರೆಗೂ ನಾವು ಇದನ್ನ ಮೀಡಿಯಮ್ ಸಿಮ್ಮಲ್ಲೇ ಬೇಯಿಸ್ಕೊಳ್ಳೋಣ. ನೋಡಿ, ಒಂದು 10 ನಿಮಿಷ ಆಗಿದೆ. ನೀವು ನೋಡ್ಬೋದು ಫ್ರೆಂಡ್ಸ್, ಬೇಳೆ ಎಲ್ಲನೂ ಕಂಪ್ಲೀಟಾಗಿ ಬೆಂದಿದೆ. ನೋಡಿ, ಈ ರೀತಿ ಬೇಳೆ ಬೆಂದಿದೆ. ನೀವು ಪ್ರೆಸ್ ಮಾಡಿ ನೋಡ್ಬೋದು, ಫುಲ್ಲು ಸಾಫ್ಟಾಗಿರುತ್ತೆ. ನೋಡಿ, ಸಬ್ಬಸಿಗೆ ಸೊಪ್ಪಿನ ದಂಟನ್ನು ಈ ರೀತಿ ಪ್ರೆಸ್ ಮಾಡಿದಾಗ ಈಸಿಯಾಗಿ ಮ್ಯಾಶ್ ಆಗುತ್ತೆ. ಹಿಂಗಾಯಿತು ಅಂದರೆ ಬೆಂದಿದೆ ಅಂತ. ಈಗ ಇದ್ರಾಗಿರೋ ನೀರನ್ನ ಕಂಪ್ಲೀಟಾಗಿ ಸೋಸಿ ತೆಗೆದಿಟ್ಕೊಳ್ಳೋಣ. ನೋಡಿ, ಸೊಪ್ಪಲ್ಲಿರೋ ನೀರನ್ನ ಸೋಸಿ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಸಾರು ರೆಡಿ ಮಾಡ್ಕೊಳ್ಳೋಣ. ಈಗ ಮಿಕ್ಸಿ ಜಾರ್ಗೆ ನಾವು ಫ್ರೈ ಮಾಡಿ ತೆಗೆದಿಟ್ಟಿದ್ವಲ್ಲ ಮಸಾಲ, ಅದು ಕಂಪ್ಲೀಟಾಗಿ ತಣ್ಣಗಾಗಿದೆ, ಅದನ್ನ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಹುಣಸೆಹಣ್ಣು ಮತ್ತು ಬೇಯಿಸಿಟ್ಟಿರುವಂಥ ಬೇಳೆಕಾಳು, ಬೇಳೆ ಮತ್ತು ಕಾಳು ಎರಡನ್ನೂ ಹಾಕ್ಕೊಳ್ತಿದ್ದೀನಿ. 1 ಸೌಟಷ್ಟು ಹಾಕ್ಕೊಳ್ಬೇಕು, ಆದಷ್ಟು ಕಾಳುಗಳೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದರಿಂದ ಸಾರು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಸ್ವಲ್ಪ ಥಿಕ್ನೆಸ್ ಕೊಡುತ್ತೆ ಕಾಳು ಹಾಕ್ಕೊಳ್ಳೋದ್ರಿಂದ. ಮತ್ತು ಸಾಂಬಾರ್ ಪುಡಿ ಎಲ್ಲದನ್ನೂ ಹಾಕಿ ಸ್ವಲ್ಪ ನೀರು ಹಾಕಿ ಫುಲ್ಲು ಸ್ಮೂತ್ ಪೇಸ್ಟಾಗಿ ರುಬ್ಕೊಳ್ಬೇಕು. ನೋಡಿ, ಈ ರೀತಿ ಸ್ಮೂತ್ ಪೇಸ್ಟಾಗಿ ರುಬ್ಕೊಂಡಿದ್ದೀನಿ. ಈಗ ನೀವು ಯಾವ ಪಾತ್ರೆಯಲ್ಲಿ ಸಾರು ಮಾಡ್ತೀರೋ ಆ ಪಾತ್ರೆಗೆ ಈ ಮಸಾಲೆನ ಫಸ್ಟ್ ಹಾಕ್ಕೊಳ್ಳೋಣ. ಈ ಮಸಾಲೆ ಹಾಕಾಗಿದೆ, ನಾನು ಸ್ವಲ್ಪ ಜಾರಿಗೆ ನೀರು ಹಾಕಿ ಆ ನೀರನ್ನೂ ಹಾಕ್ಕೊಳ್ಳೋಣ. ಬೇಳೆ ಕಟ್ ನೀರು, ಈ ಬೇಳೆ ಕಟ್ ನೀರನ್ನು ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ನೀವು ಥಿಕ್ನೆಸ್ ನೋಡ್ಕೋಬೋದು, ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ. ಈಗ 1 ಕಪ್ಪಷ್ಟು ನೀರು ಹಾಕ್ಕೊಳ್ತಿದ್ದೀನಿ. ನೋಡಿ,
ಇಷ್ಟಿರಬೇಕು. ತುಂಬ ತೆಳುವಾಗಿದ್ರೂ ಚೆನ್ನಾಗಿರಲ್ಲ ನೋಡಿ, ಇಷ್ಟಿರಬೇಕು. ಸೊಪ್ಪು ಬೇಬೇಕಾರೇ ನಾನು ಉಪ್ಪು ಹಾಕಿದ್ದೆ, ಈಗ ಉಪ್ಪು ಚೆಕ್ ಮಾಡ್ಕೊಳ್ಳಿ, ಉಪ್ಪು ಬೇಕಿತ್ತಂದ್ರೆ ಉಪ್ಪು ಹಾಕೊಳ್ಳಿ. ಈಗ ಸಾರು ಕುದಿ ಬರೋಷ್ಟರಲ್ಲಿ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಸಣ್ಣ ಬಾಂಡೆಯಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗಿದ್ದು ಸಾಸಿವೆ ಹಾಕ್ಕೊಳ್ಳೋಣ. ನೋಡಿ ಸಾಸಿವೆ ಈ ರೀತಿ ಚಟಪಟ ಅಂದಿದ್ದು, ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕಿ ಒಂದು 10 ಸೆಕೆಂಡ್ ಫ್ರೈ ಮಾಡಿಕೊಟ್ರೆ ಸಾಕು. ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ, ನಾವು ಸ್ಟೌವ್ ಆಫ್ ಮಾಡ್ಕೊಳ್ಳೋಣ. ನಾವು ಮಾಡಿಟ್ಟಿರೋಂಥ ಒಗ್ಗರಣೆನ ಸಾರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಒಂದು ಕುದಿ ಬರೋ ತನಕ ವೇಟ್ ಮಾಡಬೇಕು. ನೋಡಿ ಈ ರೀತಿ ಚೆನ್ನಾಗಿ ಕುದಿತಿದೆ, ಒಂದು 2 ನಿಮಿಷ ಚೆನ್ನಾಗಿ ಕುದ್ದಿದೆ. ಮಸಾಲೆದು ಹಸಿ ವಾಸನೆ ಎಲ್ಲ ಹೋಗಿದೆ. ನಾವು ಸ್ಟೌವ್ ಆಫ್ ಮಾಡ್ಕೊಳ್ಳೋಣ. ಈಗ ಬಸ್ಸಾರು ರೆಡಿ ಇದೆ, ಈಗ ಪಲ್ಯ ಮಾಡ್ಕೊಳ್ಳೋಣ. ಈಗ ಪಲ್ಯ ಮಾಡಲು ಬೇಕಾಗುವ ಇಂಗ್ರೀಡಿಯೆಂಟ್ಸ್ನ ನೋಡೋಣ. ಬೇಯಿಸಿ ತೆಗೆದಿಟ್ಕೊಂಡಿರುವಂಥ ಸೊಪ್ಪು, ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಇವತ್ತು ನಾನು ಒಂದು 2 ರಿಂದ 3 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈ ಪಲ್ಯಕ್ಕೆ ನಾನು ಇವತ್ತು ಬೇರೆ ಯಾವ ಖಾರದ ಪುಡಿನ ಯೂಸ್ ಮಾಡ್ತಿಲ್ಲ. ಸೊ ಸ್ವಲ್ಪ ಖಾರವಾಗಿರೋಕ್ಕೋಸ್ಕರ ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಮತ್ತು ಒಂದು 5 ರಿಂದ 6 ಬೆಳ್ಳುಳ್ಳಿ ಹೆಸ್ಲುನ ಈ ರೀತಿ 1-2 ಆಗಿ ಜಜ್ಜಿ ತೆಗೆದಿಟ್ಕೊಂಡಿದ್ದೀನಿ. 1/2 ಕಪ್ ಅಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ, ಒಂದು 3 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆ, 1/2 ಟೇಬಲ್ಸ್ಪೂನ್ ಅಷ್ಟು ಸಾಸಿವೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆಗಿದ್ದು ಸಾಸಿವೆ ಹಾಕ್ಕೊಳ್ಬೇಕು. ನೋಡಿ ಸಾಸಿವೆ ರೀತಿ ಚಟಪಟ ಅಂದಿದ್ದು, ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಹಾಕಿ ಜಸ್ಟ್ ಒಂದು 10 ಸೆಕೆಂಡ್ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಈಗ ಒಣಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಕಟ್ ಮಾಡಿಟ್ಟಿರುವಂಥ ಈರುಳ್ಳಿ, ಇದ್ರ ಜೊತೆಗೆ ಬೆಳ್ಳುಳ್ಳಿ, ಕರಿಬೇವನ್ನು ಹಾಕ್ಕೊಳ್ಬೇಕು. ಈರುಳ್ಳಿ ಫ್ರೈ ಆಗೋಷ್ಟರಲ್ಲಿ ಅದು ಚೆನ್ನಾಗಿ ಫ್ರೈ ಆಗುತ್ತೆ, ಒಂದು 1/2 ಫ್ರೈ ಆದರೆ ಈ ಪಲ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದರೆ ಸಾಕು. ನೋಡಿ ಈಗ ಫ್ರೈ ಆಗಿದೆ, ನಾವು ಬೇಯಿಸಿಟ್ಟಿರುವಂಥ ಸೊಪ್ಪು ಹಾಕ್ಕೊಳ್ಳೋಣ. ಇದ್ರ ಜೊತೆಗೆ ತೆಂಗಿನಕಾಯಿ ತುರಿ, ತೆಂಗಿನಕಾಯಿ ತುರಿ ಹಾಕಿ ಗ್ಯಾಸ್ನ ಹೈ ಫ್ಲೇಮಲ್ಲಿಟ್ಟು 1 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ನೀರಿನಂಶ ಇರುತ್ತೆ, ಸ್ವಲ್ಪ ಡ್ರೈ ಆಗೋಕ್ಕೋಸ್ಕರ. ಈಗ ಗ್ಯಾಸ್ನ ಮೀಡಿಯಂ ಸಿಮಲ್ಲಿಟ್ಟು 1 ರಿಂದ 2 ನಿಮಿಷ ಫ್ರೈ ಮಾಡ್ಕೋಬೇಕು. ಈಗ ಉಪ್ಪು ಚೆಕ್ ಮಾಡ್ಕೊಳ್ಳಿ, ಉಪ್ಪು ಬೇಕಿತ್ತು ಅಂದರೆ ಪುಡಿ ಉಪ್ಪು ಹಾಕ್ಕೊಳ್ಳಿ. ನಾನು ಸೊಪ್ಪು ಇಸ್ಬೇಕಾರೇ ಉಪ್ಪು ಹಾಕಿದ್ದೆ. ಈಗ ಇದು ರೆಡಿ ಇದೆ, ನಾವು ಸ್ಟೌವ್ ಆಫ್ ಮಾಡ್ಕೊಳ್ಳೋಣ, ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಸಬ್ಬಸಿಗೆ ಸೊಪ್ಪಿನ ಬಸ್ಸಾರು ಮತ್ತು ಪಲ್ಯ ಮಾಡೋದು ಅಂತ. ಇದು ಅನ್ನ ಜೊತೆಗೆ ಮತ್ತು ಮುದ್ದೆ ಜೊತೆಗೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿನ ನಿಮ್ಮನೆಯಲ್ಲೂ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ಚಾನೆಲ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.